ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನನ್ನ ಹೆಸರು ಹರೀಶ್ ನಾಗರಾಜು ಪ್ರತಿಯೊಂದು ವಾರ ಕಳೆದ ಇನ್ನೊಂದು ವಾರ ಶುರುವಾಗಬೇಕಾದ್ರೆ ಕರೋನಾ ಕೇಸ್ಗಳು ಕಡಿಮೆ ಆಗ್ತಾ ಇದೆ ಇನ್ನೊಂದು ಕಡೆ ಸಾವಿನ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಈಗಿರೋ ಪ್ರಶ್ನೆ ವಾಟ್ ನೆಕ್ಸ್ಟ್ ಅಂತ ಮುಕ್ತವಾಗುತ್ತಾ ಕೆಆರ್ ಮಾರುಕಟ್ಟೆ ರಜಲ್ ಮಾರ್ಕೆಟ್ ಸಿನಿಮಾ ಮಾಲ್ ಮಂದಿರ ಓಪನ್ಗೆ ಸಿಗುತ್ತಾ ಅನುಮತಿ ತಜ್ಞರ ಸಲಹೆ ಏನು ಮತ್ತಷ್ಟು ಸಡಿಲಿಕೆ ಆಗುತ್ತಾ ರೂಲ್ಸ್ಗಳು ಈ ಹೊತ್ತಿನ ಸ್ಪೆಷಲ್ ಇದು ಅನ್ಲಾಕ್ 3.0 ಮುಂದಿನ ವಾರದಿಂದ ಲಾಕ್ಡೌನ್ ಸಡಿಲಿಕೆ ಹೇಗಿರುತ್ತೆ ಅಂತ ಮೊದಲ ಬ್ರೇಕಿಂಗ್ ನ್ಯೂಸ್ ಕೊರೋನಾ ಲಾಕ್ಡೌನ್ ಇಂದ ಕರ್ನಾಟಕ ಮುಕ್ತವಾಗುವ ಲಕ್ಷಣ ಕಾಣಿಸ್ತಾ ಇದೆ ಲಾಕ್ಡೌನ್ ಕರ್ಫ್ಯೂ ನೈಟ್ ಕರ್ಫ್ಯೂ ಎಲ್ಲ ರದ್ದಾಗುತ್ತಾ ಅಥವಾ ಇನ್ನು ಸ್ವಲ್ಪ ಹಾಗೆ ಮುಂದಕ್ಕೆ ಇಟ್ಕೋತಾರಾ ನಾಳೆಯೇ ಮೀಟಿಂಗ್ ನಾಳೆಯೇ ಫೈನಲ್ ಆಗೋ ಎಲ್ಲ ಸಾಧ್ಯತೆ ಇದೆ ಬ್ರೇಕಿಂಗ್ ನ್ಯೂಸ್ ಮೂರನೇ ಹಂತದ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಚರ್ಚೆ ಈಗೆಲ್ಲಾ ಕಡೆ ಶುರುವಾಗಿದೆ ಅಂದ್ರೆ ಯಾವ ಯಾವುದಕ್ಕೆಲ್ಲ ಮತ್ತಷ್ಟು ವಿನಾಯಿತಿ ಸಿಗುತ್ತೆ ಯಾವುದಕ್ಕೆ ವಿನಾಯಿತಿ ದೊರಕುವ ಚಾನ್ಸಸ್ ಗಳಿದೆ ಅಂತ ಯಾವುದಕ್ಕೆ ಬೇಡ ಇಲ್ಲ ಇನ್ನು ಹೋಲ್ಡ್ ಮಾಡೋಣ ಈಗಲೇ ಆತ್ರದ ನಿರ್ಧಾರ ಕಳೆದ ಬಾರಿ ತರ ತಗೊಳ್ಳೋದು ಬೇಡ ಅಂತ ಏನಾದರೂ ಕಂಟಿನ್ಯೂ ಮಾಡ್ತಾರ ಅಂತ ಕಾದು ನೋಡಬೇಕು ನಾಳೆ ಮೀಟಿಂಗ್ ಇದೆ ನಾಳೆ ಫೈನಲ್ ಮಾಡ್ತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ದೊಡ್ಡ ದೊಡ್ಡ ಮಾರುಕಟ್ಟೆಗಳು ಓಪನ್ ಆಗುತ್ತಾ ಬೆಂಗಳೂರಿನಲ್ಲಿ ಕೆಆರ್ ಮಾರುಕಟ್ಟೆ ಇದೆ ರಜಲ್ ಮಾರ್ಕೆಟ್ ಇದೆ ಸೋ ಹಾಗಾಗಿ ಈ ಮಾರುಕಟ್ಟೆಗಳು ಓಪನ್ ಆಗುತ್ತಾ ಅಂತ ಕಾದು ನೋಡ್ತಿದ್ದಾರೆ ಕೆಆರ್ ಮಾರ್ಕೆಟ್ ಹಾರ್ಟ್ ಆಫ್ ದಿ ಸಿಟಿಲಿ ಇದೆ ಶಿವಾಜಿನಗರ ರಜಲ್ ಮಾರ್ಕೆಟ್ ಇದೆ 6 ರಿಂದ 7 ರವರೆಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇದೆ ತುಂಬಾ ಜನ ಮಾರ್ಷಲ್ಸ್ ಗಳನ್ನು ನಿಯೋಜನೆ ಮಾಡ್ತಾರೆ ದೊಡ್ಡ ದೊಡ್ಡ ಮಾರುಕಟ್ಟೆಗಳನ್ನು ಓಪನ್ ಮಾಡಿದ್ರೆ ಅವೆಲ್ಲ ಮಾಡಲೇಬೇಕು ಶೇಕಡ 50 ಜನರೊಂದಿಗೆ ಮಾಲ್ ಗಳಿಗೆ ಪರ್ಮಿಷನ್ ಕೊಡಬಹುದು ಬಿಕಾಸ್ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಪ್ರತ್ಯೇಕ ಗೈಡ್ ಲೈನ್ಸ್ ಕೂಡ ಮಾಲ್ ಗಳಿಗೆ ಇಶ್ಯೂ ಮಾಡೋ ಚಾನ್ಸಸ್ ಇರುತ್ತೆ 50 ಅಷ್ಟು ಮಾತ್ರ ಮಾಲ್ ಒಳಗೆ ಹೋಗಬೇಕು ಅಂತ ಎಲ್ಲೂ ಕೂಡ ದೊಂಬಿ ಆಗಬಾರದು ಅಥವಾ ಎಲ್ಲೂ ಕೂಡ ರಶ್ ಆಗಬಾರದು ಮೊದಲೇ ನಮ್ಮ ಜನ ಕೇಳಬೇಕಾ ಮಾಲ್ ಓಪನ್ ಆಯಿತು ಅಂತ ತಕ್ಷಣ ಓಡೋಗ್ಬಿಡ್ತಾರೆ ಸೊ ಹಾಗಾಗಿ ಅದನ್ನು ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ವ್ಯಾಕ್ಸಿನ್ ಹಾಕಿಸ್ಕೊಂಡವ್ರಿಗೆ ಮಾತ್ರ ಅವಕಾಶ ಕೊಡೋದು ಎಂಟ್ರಿ ಗೇಟ್ಗಳಲ್ಲಿ ಥರ್ಮಲ್ ಸ್ಕ್ಯಾನಿಂಗನ್ನು ಕಂಪಲ್ಸರಿ ಮಾಡುವುದು ರೂಲ್ಸ್ ಫಾಲೋ ಮಾಡದೆ ಹೋದರೆ ಅಲ್ಲೇ ಫೈನ್ ಹಾಕುವಂಥ ಕೆಲಸ ಮಾಡೋದು ಇದೆಲ್ಲ ಮಾಲ್ ಓಪನ್ಗೆ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಕೊಡುವ ಸಾಧ್ಯತೆ ಇದೆಯಂತೆ ತಳ್ಳ ಹಾಕೋ ಆಗಿಲ್ಲ ಹೇಳಕ್ಕೆ ಬರಲ್ಲ ಇನ್ನು ದೇವಸ್ಥಾನ ಮಸೀದಿ ಚರ್ಚು ಎಲ್ಲ ಕಡೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಅಲ್ಲೆಲ್ಲ ರಥೋತ್ಸವ ಹಬ್ಬ ಹರಿದಿನ ಎಲ್ಲ ಈಗಲೇ ಮಾಡಲ್ಲ ಸೊ ಮಸೀದಿ ಚರ್ಚ್ಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಆದರೆ ಪ್ರಾರಂಭದಲ್ಲಿ ಪ್ರಸಾದ ತೀರ್ಥ ಅನ್ನದಾಸೋಹ ಇದೆಲ್ಲ ಡೌಟು ಜಾತ್ರೆ ಉತ್ಸವ ರಥೋತ್ಸವ ಚಾನ್ಸೇ ಇಲ್ಲ ಮರ್ತುಬಿಡಿ ಅದೆಲ್ಲ ಈಗಂತೂ ಅವಕಾಶ ಕೊಡಲ್ಲ ಇನ್ನು ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಅದನ್ನು ಈಗಲೇ ಸಡಿಲಿಕೆ ಮಾಡೋ ಲಕ್ಷಣ ಇಲ್ಲ BMTC KSRTC ಬಸ್ ಸಂಚಾರಕ್ಕೆ ಒಂದಷ್ಟು ಅವಕಾಶ ಕೊಡೋ ಚಾನ್ಸಸ್ ಇರ್ಬೋದು ಆರ್ಥಿಕ ಚಟುವಟಿಕೆ ಈಗ ಸಂಜೆ 5 ಅಂತಿದೆಯಲ್ಲ ಅದನ್ನು 12 ಗಂಟೆ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿ 7 ತನಕ ತೆಗೆದುಕೊಂಡಬಹುದು ಬರೋದು ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ತಡ ಸಂಜೆ 7 ಗಂಟೆ ತನಕ ಅಂದರೆ 13 ಗಂಟೆಗಳ ಕಾಲ ದಿನದ 24 ಗಂಟೆಯಲ್ಲಿ ಆಕ್ಟಿವ್ ಆಗಿ ಅವಕಾಶ ಮಾಡಿಕೊಡೋದು ಓಡಾಡೋಕ್ಕೆ ಸಂಜೆ 7 ರಿಂದ ಬೆಳಗ್ಗೆ 6 ಗಂಟೆ ತನಕ ಮತ್ತೆ ನೈಟ್ ಕರ್ಫ್ಯೂ ಹಾಕೋದು ಸಮಾರಂಭಗಳಿಗೆ ಷರತ್ತುಬದ್ಧ ಅನುಮತಿ ಈಗಾಗಲೇ ಕೊಟ್ಟಿದ್ದಾರೆ ಮದುವೆಗಳಿಗೆಲ್ಲ 40 ಜನ ಇರಬೇಕು ಸಾವಾದರೆ 5 ಜನ ಇರಬೇಕು ಅಂತ ಪ್ರತಿಭಟನೆ ಮೆರವಣಿಗೆಗೆ ಏನು ಮಾಡ್ತಾರೋ ನೋಡಬೇಕು ಸ್ವಿಮ್ಮಿಂಗ್ ಪೂಲು ಓಪನ್ ಆಗೋ ಚಾನ್ಸಸ್ ಇನ್ನೂ ಕಡಿಮೆ ನನ್ನ ಪ್ರಕಾರ ಕಡಿಮೆ ಪ್ರೇಕ್ಷಕರ ಜೊತೆ ಸಿನಿಮಾ ಹಾಲ್ಗಳನ್ನು ಅಂದರೆ 50% ಆ ಥರದ್ದು ಮಾಡಿದ್ರೆ ಗೊತ್ತಿಲ್ಲಪ್ಪ ವರ್ಕೌಟ್ ಆಗಲಿಲ್ಲ ಲಾಸ್ಟ್ ಟೈಮು ಇವಾಗ ಏನು ಮಾಡ್ತಾರೆ ನೋಡಬೇಕು ಸ್ಪಾ ಮಸಾಜ್ ಸೆಂಟ್ರ್ಗಳು ಅದೆಲ್ಲ ಇನ್ನೂ ಕೂಡ ಕ್ವಶನ್ ಮಾರ್ಕಲ್ಲ ಇದೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಕೃಷ್ಣ ಗುಡ್ ಮಾರ್ನಿಂಗ್ ಹರೀಶ್ ಜನರಿಗೂ ಕುತೂಹಲ ಇದೆ ಏನಾಗುತ್ತೆ ನೆಕ್ಸ್ಟ್ ವೀಕು ಅಂತ ಎಷ್ಟೋದಕ್ಕೆ ಜನ ಕಾಯ್ತಿರ್ಬೋದು ಆದರೆ ಸರ್ಕಾರಕ್ಕಂತೂ ಒಂದು ದೊಡ್ಡ ಚಾಲೆಂಜ್ ಅಂತೂ ಇದ್ದೇ ಇದೆ ಚಾಲೆಂಜನ್ನು ಇಟ್ಕೊಂಡು ಆರ್ಥಿಕ ಸುಧಾರಣೆಗೆ ಮತ್ತು ಕೊರೋನಾ ಕಡಿಮೆ ಆಗಿರುವ ನಿಟ್ಟಿನಲ್ಲಿ ಒಂದಷ್ಟು ಲಾಕ್ಡೌನ್ ಸಡಿಲಿಕೆ ಮಾಡಿದ್ರು ಏನು ಮಾಡ್ಬೋದು ಏನೆಲ್ಲ ಆಗುವ ಆಲೋಚನೆಗಳಿವೆ ಹರೀಶ್ ಈಗಾಗಲೇ ಒಂದ್ ಕಡೆಗೆ ರಾಜ್ಯ ಸರ್ಕಾರಕ್ಕೆ ಒಂದ್ ರೀತಿ ಸವಾಲಾಗಿರುವಂತದ್ದು ಡೆಲ್ಟಾ ಪ್ಲಸ್ ವೈರಸ್ ಅನ್ನುವಂಥದ್ದು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ ಆದ್ರೆ ಸದ್ಯಕ್ಕಂತೂ ರಾಜ್ಯದಲ್ಲಿ ಮಾತ್ರ ಕೂಡ ಇದೆ ಈಗ ಹೌದೌದು ಹರೀಶ್ ಯಾಕಂದ್ರೆ ಈ ಎಲ್ಲಾ ವೈರಸ್ ಗಳಿಂದಾಗಿ ರಾಜ್ಯ ಸರ್ಕಾರ ಕೂಡ ಬೆಚ್ಚಿ ಬಿದ್ದಿದೆ ಈಗ ಮತ್ತೊಂದ್ಸರಿ ಏನಾದ್ರು ಅನ್ಲಾಕ್ ಮಾಡ್ತು ಅಂತಂದ್ರೆ ಎಲ್ಲದಕ್ಕೂ ಕೂಡ ಫ್ರೀ ಕೊಡ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕೂಡ ರಾಜ್ಯ ಸರ್ಕಾರ ಒಂದ್ ರೀತಿ ಆಲೋಚನೆಯನ್ನ ಮಾಡ್ತಾ ಇದೆ ಈಗ ಪ್ರಮುಖವಾಗಿ ಅವೆಲ್ಲ ಒಂದು ಕಾರಣಗಳನ್ನ ಇಟ್ಕೊಂಡು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿಕೊಂಡು ಅದನ್ನ ಜಾರಿ ಮಾಡೋದ್ರ ಮೂಲಕವಾಗಿ ಈಗೇನು ಬಾಕಿ ಇದೆ ಕ್ಷೇತ್ರಗಳು ಅದನ್ನ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ವಿನಾಯಿತಿ ಏನಂದ್ರೆ ಕಂಪ್ಲೀಟ್ ಕರ್ನಾಟಕವನ್ನ ಅನ್ಲಾಕ್ ಮಾಡೋದಕ್ಕೂ ಕೂಡ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ಸಚಿವರು
ಸಚಿವರುಗಳು ಮತ್ತೆ ಅಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ಕೂಡ ಆಲೋಚನೆಯನ್ನ ಮಾಡ್ತಾ ಇದಾರೆ. ಸದ್ಯಕ್ಕೆ ಒಂದು ಎಲ್ಲಾ ಅನ್ಲಾಕ್ ಅನ್ನ ಮಾಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ವೈರಸ್ ಜಾಸ್ತಿ ಆಯ್ತು ಅಂತಂದ್ರೆ ಮತ್ತೆ ಲಾಕ್ಡೌನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಆಲೋಚನೆಯನ್ನ ಮಾಡ್ತಾ ಇದಾರೆ. ಆದ್ರೆ ಸದ್ಯಕ್ಕೆ ಈಗಾಗಲೇ ಅನ್ಲಾಕ್ ಕ್ರಿಯೆ ಏನಿದೆ ಅನ್ಲಾಕ್ ಕ್ರಿಯಲ್ಲಿ ಬಹಳಷ್ಟು ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಪ್ರಮುಖವಾಗಿ ಈಗಾಗಲೇ ಸಿನಿಮಾ ಥಿಯೇಟರ್ ಗಳಾಗಿರ್ಬೋದು ಮತ್ತೆ ಶಾಪಿಂಗ್ ಮಾಲ್ ಗಳಾಗಿರ್ಬೋದು ಮತ್ತೆ ದೇವಸ್ಥಾನಗಳಾಗಿರ್ಬೋದು ಈ ಎಲ್ಲದಕ್ಕೂ ಕೂಡ ವಿನಾಯಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರೂ ಇದಕ್ಕೆ ವಿನಾಯಿತಿ ಕೊಡೋದಾದ್ರೆ ಒಂದಷ್ಟು ಸಮಯವನ್ನ ನಿಗದಿ ಮಾಡುವಂತದ್ದಾಗಿರ್ಬೋದು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಏನು ಜನರನಿಗೆ ಅವಕಾಶವನ್ನ ಮಾಡಿಕೊಡುವಂತದ್ದಾಗಿರ್ಬೋದು ಈ ರೀತಿಯಾದಂತ ನಿಯಮಗಳನ್ನ ಜಾರಿ ಮಾಡೋದ್ರ ಮೂಲಕವಾಗಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ಶಾಪಿಂಗ್ ಮಾಲ್ಗಳು ಕೂಡ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆ ತನಕ ಈಗಾಗಲೇ ಪರ್ಮಿಷನ್ ಅನ್ನ ಅವ್ರು ಕೇಳಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಅಷ್ಟು ಪ್ರಮಾಣ ಅಷ್ಟು ಸಮಯದಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಎಲ್ಲೊಂದ್ ಕಡೆ ಈಗಾಗಲೇ ಸಂದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆ 5 ಗಂಟೆ ತನಕ ಸಮಯ ಕೊಡುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ಸಿನಿಮಾ ಥಿಯೇಟರ್ಗಳಿಗೂ ಕೂಡ ಶೇಕಡ 50ರಷ್ಟು ಪ್ರೇಕ್ಷಕರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಇದೆ. ಮತ್ತೆ ಭಕ್ತಾದಿಗಳಿಗೂ ಕೂಡ ಈಗಾಗಲೇ ದೇವಸ್ಥಾನಗಳಿಗೆ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ರಾಜ್ಯದಂತ ಎಲ್ಲಾ ದೇವಸ್ಥಾನಗಳಿಂದ ಅಂದ್ರೆ ಎ ಶ್ರೇಣಿಯ ದೇವಸ್ಥಾನಗಳೇನಿದೆ ಆ ಒಂದು ದೇವಸ್ಥಾನಗಳಿಗೆ ಅವಕಾಶವನ್ನ ಮಾಡಿಕೊಡುವಂತಾಗಿರ್ಬೋದು. ಮತ್ತೆ ಅಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನ ಶೇಕಡ 50ರಷ್ಟು ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ನಲ್ಲಿ ದೇವರ ದರ್ಶನವನ್ನ ಮಾಡಬೇಕು. ಈ ರೀತಿಯಾದಂತಹ ನಿಯಮಗಳನ್ನ ಜಾರಿ ಮಾಡೋದ್ರ ಮೂಲಕವಾಗಿ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕು. ಒಂದ್ ವೇಳೆ ಮೊದಲನೇ ಅಲೆಯಲ್ಲೂ ಕೂಡ ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ತಡಿಲಿಕ್ಕೆ ಮಾಡಿದಂತ ಸಂದರ್ಭದಲ್ಲಿ ಜನರು ಯಥಾವತ್ತಾಗಿ ಹೋಗಿ ಗುಂಪು ಗುಂಪಾಗಿ ಸೇರೋದ್ರಿಂದಾಗಿ ಕೊರೋನಾ ಸೋಂಕು ಉಲ್ಬಣ ಆಗಿತ್ತು. ಹೀಗಾಗಿ ಮತ್ತೊಂದ್ಸರಿ ಅದನ್ನು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಬಾರಿ ಏನಾದ್ರು ಈ ಒಂದು ವಿನಾಯಿತಿಯನ್ನು ಕೊಟ್ಟರೂ ಕೂಡ ಕಠಿಣವಾದಂತ ನಿಯಮಗಳನ್ನ ಜಾರಿ ಮಾಡಲಾಗುತ್ತೆ. ಮತ್ತೆ ಈಗೇನು ನೈಟ್ ಕರ್ಫ್ಯೂ ಇದೆ ಮತ್ತೆ ವೀಕೆಂಡ್ ಕರ್ಫ್ಯೂ ಇದೆ ಅದನ್ನು ಯಥಾವತ್ತಿಗೂ ಕೂಡ ಮುಂದುವರಿಸುವಂತ ಸಾಧ್ಯತೆ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾದಿಂದ ಗುಣವಾದ ಮಕ್ಕಳೇ